ರೀ ಅದು ನನ್ನನ್ನ ಯಾಕೆ ಅಮ್ಮ ಅಂತಿದ್ಯಾ? ನಿನ್ನ ಪಕ್ಕದಲ್ಲೇ ನಿಂತಿದ್ದಾಳಲ್ಲ ನಿನ್ ಹೆಂಡತಿ, ಅವಳನ್ನ ಕೇಳು. ಅತ್ತೆ, ಏನತ್ತೆ ಇದು? ಸೊಸೆ ಸೊಸೆ ಅಂತ ಬಾಯಿ ತುಂಬಾ ಕರೀತಾ ಇದ್ರಿ, ಈಗ ನೋಡಿದ್ರೆ दूर नोड़ता करी बेले नन मर्याद को नानु सोसे सोसे करीता मग सोसे जोते सेरकोंडु ಇಷ್ಟು ದೊಡ್ಡ ನಾಟಕಾಡಿ ಕೈ ಹಿಡಿದ ಗಂಡನ ಕಣ್ಣಿಗೆ ಮಣ್ಣೆರಚಿದ್ಯಾ? ನನ್ನ ಸೊಸೆ ಹಾಲ್ನಷ್ಟೇ ಶುದ್ಧ ಅಂತ ಎಲ್ಲರ ಹತ್ರ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ. ಆದ್ರೆ ಅದೇ ಹಾಲ್ಗೆ ಒಂದು ತೊಟ್ಟು ಹುಳಿ ಹಿಂಡಿದ್ರೆ ಸಾಕಲ್ವಾ? ಅಷ್ಟು ಹಾಲು ಹೊರದೋಗುತ್ತೆ. ಆತರ ನೀನು ಆಗೋಗಿದ್ಯಾ? ಅತ್ತೆ, ಇಲ್ಲ ಅತ್ತೆ, ನಾನು ನನ್ನ ತವರ ಮನೆಯಲ್ಲಿ ನನ್ನ ತಾಯಿ ಜೊತೆ ಇದ್ದಿದ್ದು 18 ವರ್ಷ ಅಷ್ಟೇ. ಆದ್ರೆ ನಿಮ್ಮ ಜೊತೆ 26 ವರ್ಷದಿಂದ ಇದ್ದೀನಿ. ನಿಮ್ಮ ಮೇಲೆ ಪ್ರೀತಿ, ಗೌರವ, ವಿಶ್ವಾಸ ಯಾವುದು ಕಡಿಮೆ ಆಗಿಲ್ಲ ಅತ್ತೆ. ಗಂಡನ ಜೊತೆನೆ ನೀನು ವಿಶ್ವಾಸದಿಂದ ಇದ್ಯಾ? ಹಾಗಿದ್ದಿದ್ರೆ ಸೇವಂತಿಗೆ ದೃಷ್ಟಿ ಬಂದಿದ್ದ ವಿಷಯನ ನನ್ನ ಮಗನ ಹತ್ರ ಹೇಳ್ದೆ ಯಾಕೆ ಮುಚ್ಚಿಟ್ಟೆ? ಅತ್ತೆ, ಅದು ಅಮ್ಮ ಅಳ್ಬೇಡಮ್ಮ. ಅಜ್ಜಿ, ಇದರಲ್ಲಿ ಅಮ್ಮಂದೇನು ತಪ್ಪಿಲ್ಲ. ಲಾಸ್ಟ್ ಹಿಂದೆ ಸತ್ಯ ಕಂಡುಹಿಡಿಬೇಕು ಅಂತ ಸೇವಂತಿ ಕುರುಡಿಯಾಗಿ ನಡೆಸೋದಕ್ಕೆ ನಾನೇ ಹೇಳಿದ್ದು. ಅಪ್ಪನಿಗೂ ಗೊತ್ತಾಗದ ಬೇಡ ಅಂತ ನಾನೇ ಹೇಳಿದ್ದೆ. ಅದಕ್ಕೆ ಅಮ್ಮ ಅಪ್ಪನ ಹತ್ರ ಈ ವಿಷಯ ಹೇಳಿಲ್ಲ. ನೋಡ್ತೆ ಪ್ರತಾಪ, ನಿನ್ನ ಹೆಂಡತಿಗೆ ಗಂಡನಿಗಿಂತ ಮಗನೇ ಮುಖ್ಯ ಆಗ್ಬಿಟ್ಟ. ಜಗತ್ತಿನಲ್ಲಿ ಹೆಣ್ಣಿಗೆ ಮುಖ್ಯ ಗಂಡ ತಾನೆ, ಮಗ ಅಲ್ವಲ್ಲ. ಅಜ್ಜಿ ಪ್ಲೀಸ್, ನೀವು ಅನ್ನೋದೇನಿದ್ರು ನನಗನ್ನಿ, ಇದು ನನ್ನ ಸಮಸ್ಯೆ. ಅದು ಬಿಟ್ಟು ಅಮ್ಮನಿಗೇನಾದ್ರೂ ಬೈದ್ರೆ ನಾನು ಸುಮ್ಮನೆ ಇರಲ್ಲ. ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣ ಈ ಅನು. ಬಾಂಬ್ ಬಿಟ್ಟು ಸೇವಂತಿಗೆ ಕಣ್ಣು ಹೋಗೋಗ ಮಾಡಿದ್ದು ಇವಳು. ಅವಳನ್ನ ಒಂದು ಮಾತಾದರೂ ಕೇಳಿದ್ರಾ? ಕೇಳಿ ನೋಡೋಣ. ಗೊತ್ತು, ನೀವು ಅವಳನ್ನ ಕೇಳಲ್ಲ ನನಗೆ ಗೊತ್ತು. ಅಯ್ಯೋ, ಏ ಅರ್ಜುನ್, ಅವ್ರನ್ನೇ ಕೋಡಿತಾ ಇದ್ಯಾ? ಬಿಡು. ಬರುತ್ತಲ್ಲ ಕೋಪ, ಬರುತ್ತಲ್ಲ. ನಾನಾದ್ರೆ ನಿಮ್ಮ ಗಂಡನಿಗೆ ಜಸ್ಟ್ ಹೊಡೆದೆ, ನೀವು ನನ್ನ ಹೆಂಡತಿ ಕಣ್ಣೆ ಕಿತ್ಕೊಂಡಿದ್ರಲ್ಲ. ಏನ್ರಿ ಅನ್ಯಾಯ ಮಾಡಿದ್ಲು ಅವಳು ನಿಮ್ಗೆ? ಏನ್ ಅನ್ಯಾಯ ಮಾಡಿದ್ಲು? ಅಜ್ಜಿ, ಸೇವಂತಿಗೆ ಮತ್ತೆ ಕಣ್ಣು ಬಂದಿದೆ ಅಂತ ಗೊತ್ತಾದ್ರೆ ಇವರೆಲ್ಲ ಅವಳಿಗೆ ಅಪಾಯ ಮಾಡ್ಬೋದು ಅಂತಾನೆ. ಅವಳಿಗೆ ಕುರುಡಿ ತರ ಆಕ್ಟ್ ಮಾಡೋದಕ್ಕೆ ನಾನೇ ಹೇಳಿದ್ದು. ಪಾಪ,
ದೇವರಂತ ಮಾವೂರ ಮುಂದೆ ನಟಿಸಬೇಕಲ್ಲ ಅಂತ ಅವಳು ಎಷ್ಟು ನೊಂದ್ಕೊಂಡಿದ್ಲು ಗೊತ್ತಾ? ಅವಳಿಗೆ ಮನಸ್ಸಾಕ್ಷಿ ಅನ್ನೋದಿದೆ ಅಜ್ಜಿ, ಅದಕ್ಕೆ ಕೊರಗಿದಾಳೆ. ಆದ್ರೆ ಇಲ್ಲಿರೋ ಕೆಲವರಿಗೆ ಮನಸ್ಸು ಇಲ್ಲ, ಮನಸ್ಸಾಕ್ಷಿನೂ ಇಲ್ಲ. ನೋಡಿ ಅಜ್ಜಿ, ಬಾಂಬ್ ಬಿಟ್ಟು ಕಣ್ಣು ಹೋಗೋ ಹಾಗೆ ಮಾಡಿದ್ದು ದೊಡ್ಡ ಅಪರಾಧ, ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಏಯ್, ಇವಳೆ ಬಾಂಬ್ ಇಟ್ಲು ಅನ್ನೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ಇದೆ, ನನ್ನ ಹತ್ರ ಸಾಕ್ಷಿ ಇದೆ. ಅನು ಅವಳು ಫೋನಿಂದ ಆ ಸಾಕ್ಷಿ ಇದಾಳಲ್ಲ, ಅವಳಿಗೆ ಫೋನ್ ಮಾಡಿದಾಳೆ. ಅಷ್ಟೇ ಅಲ್ಲ, ಇವಳಿಗೆ ಬಾಂಬ್ ಫಿಕ್ಸ್ ಮಾಡ್ಕೊಟ್ನಲ್ಲ ಅವನಿಗೂ ಫೋನ್ ಮಾಡಿದಾಳೆ. ಅದನ್ನ ನಾನು ಈಗ್ಲೇ ಪ್ರೂವ್ ಮಾಡ್ತೀನಿ ಅಜ್ಜಿ. ಫೋನ್ ಕೊಡ್ ನಿಂದು, ಕೊಡು ಅಂದೆ. ಹ್ಮ್, ಲಾಕ್ ಓಪನ್ ಮಾಡ್ಕೊಡು. ಅನೂಪ್ ಫೋನ್ ತಾನೆ? ಇದರಲ್ಲಿ ಅವಳು ಯಾರ್ಯಾರ ಜೊತೆ ಮಾತಾಡಿದಾಳೆ ಎಲ್ಲ ಇರುತ್ತಲ್ವಾ? ಹೋದ ತಿಂಗಳು ಆ ಬಾಂಬನ ಮಾಡ್ಕೊಟ್ನಲ್ಲ ಇವಳಿಗೆ, ಅವನ ಜೊತೆ 4 ಸತಿ ಮಾತಾಡಿದಾಳೆ. ಅಷ್ಟೇ ಅಲ್ಲ, ಇವಳು ಮಾಡಿಸಿದ್ಲಲ್ಲ ಹೊಸ ಗಂಟೆ, ಅದ್ರ ಫೋಟೋನೂ ಇದೆ ಇದರಲ್ಲಿ, ತೋರಿಸ್ತೀನಿ. ಇದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಯಾ? ಮಾವ, ಇದ್ರೆ ತಾನೇ ಡಿಲೀಟ್ ಮಾಡೋದಕ್ಕೆ. ಅನು ಮೇಲೆ ಯಾಕೆ ರೇಗ್ತಾ ಇದ್ಯಾ? ಸುಳ್ಳು ಹೇಳ್ತಾ ಇರೋದು ನೀನು. ಇಲ್ಲ ಅಜ್ಜಿ, ನಾನು ಹೇಳಿದ ಪ್ರತಿಯೊಂದು ಇದರಲ್ಲಿತ್ತು. ನಾನು ಆ ಬಾಂಬ್ ಫಿಕ್ಸ್ ಮಾಡಿದ್ದಲ್ಲ, ಅವನ ವಿಚಾರನ ಅರ್ಜೆಂಟ್ ಅಲ್ಲಿ ಸೇವ್ ಮಾಡೋದನ್ನ ಮರ್ತು ಹೋಗಿದ್ದೆ. ತುಂಬಾ ಚೆನ್ನಾಗಿದೆ ನಿನ್ ನಾಟಕ. ನೋಡ್ದ ಪ್ರತಾಪ, ನಿನ್ನ ಮಗನ್ನ ದ ಗ್ರೇಟ್ ಅರ್ಜುನ್ ಕ್ರಿಮಿನಲ್ ಲಾಯರ್, ತಮ್ಮ ಶತ್ರುಗಳ ವಿರುದ್ಧ ಇಂಥ ಒಂದು ಸಾಕ್ಷಿ ಆಧಾರಗಳನ್ನ ಸೇವ್ ಮಾಡೋದನ್ನೇ ಮರ್ತು ಬಿಟ್ರನ್. ಅಜ್ಜಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಅವನ ನೇರವಾಗಿ ವಿಚಾರಿಸಿದ್ದೀನಿ, ಅವನು ನನ್ನ ಹತ್ರ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ ಅನುನೇ ಅಂತ ಹೇಳಿದಾನೆ. ಸರಿ, ಹಾಗಿದ್ರೆ ಅವನ್ನ ಹಿಡಿದಿಟ್ಕೊಂಡು ಅನು ಮೇಲೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ? ಅದನ್ ಬಿಟ್ಟು ಮಾತ್ ಮಾತ್ಕೋ, ಅನನ್ ಯಾಕೆ ಕೊಡಿತ್ಯ? ಅವನು ತಪ್ಪಿಸ್ಕೊಂಡ್ಬಿಟ್ಟ, ಇಲ್ಲ ಅಂದಿದ್ರೆ ನೀನ್ ಹೇಳ್ದಾಗೆ ಮಾಡ್ತಿದ್ದೆ. ಚೆನ್ನಾಗಿದೆ ನೀನ್ ಹೇಳ್ತಾ ಇರೋ ಕಾಗಕ್ಕ ಗುಬ್ಬಕ್ಕ ಕತೆ. ನೋಡ್ದೆ ಪ್ರತಾಪ, ಫೋನಲ್ಲಿ ಇದ್ದಿದ್ದು ಸಾಕ್ಷಿ ಆಧಾರಗಳು ಪಾಪ ಡಿಲೀಟ್ ಆಗೋಯ್ತಂತೆ. ಅದು ಅಲ್ಲದೆ ಕೈ ಸಿಕ್ಕಿದ ವ್ಯಕ್ತಿ ತಪ್ಪಿಸ್ಕೊಂಡ್ಬಿಟ್ನಂತೆ. ಅದ್ ಸರಿ, ಇನ್ ಯಾವ ಆಧಾರದ ಮೇಲೆ ನನ್ನ ಮೊಮ್ಮಗಳನ್ನ ನಿನ್ ಮಗ ಹೊಡಿತಾ ಇದ್ದ? ಅನುನೇ ಮಾಡಿದಾಳೆ ಅಂತ ಹೇಗೆ ಹೇಳ್ತೀಯ? ನಮ್ಮನೆ ಸಮಸ್ಯೆಗಳಿಗೆಲ್ಲ ಅನುನೇ ಕಾರಣ ಅಂತ ಇವನು ಹೇಳ್ತಿದ್ದಾನಲ್ಲ. ನಾನ್ ಹೇಳ್ತೀನಿ ಕೇಳು, ಈ ಮನೆಗೆ ಸಮಸ್ಯೆಗಳೆಲ್ಲ ಈ ಸೇವಂತಿಯಿಂದ. ಸೇವಂತಿ?